ಇದೇನ ಮಂಡ್ಯ ಸಂಸದರೇ ನಿಮ್ಮ ಸ್ವಾಭಿಮಾನ ಸೆರೆಗೊಡ್ಡು ವೋಟ್ ಕೇಳುವಾಗ ಏನ್ ಹೇಳಿದ್ರಿ? ಧ್ವಜ ದಂಗಲ್ಗೂ ಬಂದಿಲ್ಲ, ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ ಬಗ್ಗೆನೂ ಮಾತಿಲ್ಲ. ಅವತ್ತು ಎಲೆಕ್ಷನ್ ಗೆ ನಿಂತ್ಕೊಂಡಾಗ ಸ್ವಾಭಿಮಾನವನ್ನ ಹೇಳಿದ್ರಿ, ಸೆರೆಗೊಡ್ಡು ವೋಟ್ ಕೇಳುವಾಗ ಏನೇನ್ ಹೇಳಿದ್ರಿ ಅನ್ನೋದು ನೀವು ಮರ್ತಿರ್ಬೋದು, ಆದ್ರೆ ಮಂಡ್ಯ ಜನತೆ ಮರ್ತಿಲ್ಲ. ಧ್ವಜ ದಂಗಲ್ ಆಯ್ತು, ಆ ಸಂದರ್ಭದಲ್ಲೂ ನೀವು ಬರಲೇ ಇಲ್ಲ. ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ಈಗ ಚರ್ಚೆ ಆಗ್ತಿದೆ, ನೀವು ಮಾತಾಡ್ತಾ ಇಲ್ಲ. ಮೊನ್ನೆ ದಿಶಾ ಸಭೆ ಇತ್ತು, ಕ್ಯಾನ್ಸಲ್ ಆಯ್ತು. ಇವತ್ತು ನಾಯಕ ನಟನೊಬ್ಬನ ಫಂಕ್ಷನ್ಗೆ ಹಾಜರಾಗ್ಬಿಟ್ಟಿದ್ದೀರ. ಮಂಡ್ಯದಲ್ಲಿ ಬೆಳಗಿರ್ಲಿ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಸುಮಕ್ಕ. ಹಾಗಾದ್ರೆ ಸಾಕಾಯ್ತಾ ಸುಮಕ್ಕ? ಮಂಡ್ಯ ಸ್ವಾಭಿಮಾನಿ ಜನರ ಸಹವಾಸ ನಿಮಗೆ? ಇದು ಪ್ರಶ್ನೆ. ಮಂಡ್ಯ ಜನರು ಈ ರೀತಿಯಾಗಿ ಸಂಸದೆ ಸುಮಲತಾ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೆ ನಿಂತ್ಕೊಂಡಾಗ ಸ್ವಾಭಿಮಾನ ಅಂತ ಹೇಳಿದ್ದೇ ಹೇಳಿದ್ದು. ಮಂಡ್ಯ ಜನರ ಪರವಾಗಿ ನಾನಿರ್ತೀನಿ, ಮಂಡ್ಯ ರೈತರ ಪರವಾಗಿ ನಾನಿರ್ತೀನಿ ಅಂತ. ಈಗ ಮತ್ತೆ ಎಲೆಕ್ಷನ್ ಬಂತು, ಅದೇ ಕ್ಷೇತ್ರದಿಂದ ಟಿಕೆಟ್ ಬೇಕು ಅಂತನೂ ಕೇಳ್ತಾ ಇದ್ದೀರಾ. ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತನೂ ಹೇಳ್ತಾ ಇದ್ದೀರಾ ಅನ್ನೋದು ಚರ್ಚೆ ಇದೆ. ಆದ್ರೆ ಮಂಡ್ಯ ಕಷ್ಟ ಅಂತ ಬಂದಾಗ, ಮಂಡ್ಯ ಜನರು ಸಮಸ್ಯೆಯಲ್ಲಿದ್ದಾಗ ಯಾಕೆ ಬರಲ್ಲ ಅಂತ ಮಂಡ್ಯ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾವತ್ತೂ ಧರ್ಮದ ವಿಚಾರದಲ್ಲಿ ದಂಗಲ್ ಆಗಿರ್ಲಿಲ್ಲ ಮಂಡ್ಯದಲ್ಲಿ, ಆದ್ರೆ ಮೊನ್ನೆ ಆಯ್ತು. ಆಗ್ಲೂ ನೀವು ಮಾತಾಡ್ಲಿಲ್ಲ, ಜನರ ಜೊತೆಗೆ ಮಾತು ಆಡ್ಲಿಲ್ಲ, ಅಲ್ಲಿಗೆ ಬರ್ಲೂ ಇಲ್ಲ. ಈಗ ಮತ್ತೆ ಸಮಸ್ಯೆ ಆಗ್ತಾ ಇದೆ. ಈ ಬೇಬಿ ಬೆಟ್ಟದ ಸಮಸ್ಯೆ ಏನಿದೆ ಅನ್ನೋದು ನಿಮಗೇ ಗೊತ್ತಿದೆ, ಆದ್ರೂ ಈಗ್ಲೂ ಕೂಡ ಯಾವುದೇ ರೀತಿಯಾಗಿ ಧ್ವನಿ ಎತ್ತಾ ಇಲ್ಲ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಆದ್ರೆ ಏನ್ ಸಮಸ್ಯೆ ಆಗುತ್ತೆ, ಏನ್ ಅನಾಹುತ ಸಂಭವಿಸುತ್ತೆ, ಅದರಿಂದ ರೈತರಿಗಾಗುವಂತ ಅನ್ಯಾಯಗೇನು, ಮೋಸಗೇನು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಯಾಕೆ ಮಾತಾಡ್ತಾ ಇಲ್ಲ? ಮೊನ್ನೆ ದಿಶಾ ಸಭೆ ಇತ್ತು, ಆದ್ರೆ ಕ್ಯಾನ್ಸಲ್ ಆಗ್ಬಿಡ್ತು. ಇವತ್ತು ನಾಯಕ ನಟನೊಬ್ಬನ ಫಂಕ್ಷನ್ಗೆ ನೀವು ಹಾಜರಾಗ್ತೀರಾ. ನಾಯಕ ನಟನೊಬ್ಬರ ಫಂಕ್ಷನ್ಗೆ ಹಾಜರಾಗುವುದಕ್ಕೆ ನಿಮಗೆ ಪುರ್ಸೋತಿದೆ ಅಂದ್ರೆ ನೀವು ಫ್ರೀ ಇದ್ದೀರಾ. ಅದೇ ಮಂಡ್ಯ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ, ಮಂಡ್ಯ ಜನರ ಪರವಾಗಿ ಧ್ವನಿ ಎತ್ತುವುದಕ್ಕೆ ನಿಮಗೆ ಯಾಕೆ ಟೈಮ್ ಇಲ್ಲ ಅನ್ನೋದು ಮಂಡ್ಯ ರೈತರ ಪ್ರಶ್ನೆ. ಇದೇ ಫೆಬ್ರವರಿ 15ಕ್ಕೆ ನಿಗದಿಯಾಗಿದ್ದಂತ ದಿಶಾ ಸಭೆಯನ್ನು ಕೂಡ ನಡೆಸಿಲ್ಲ. ಆದ್ರೆ ಶ್ರೀರಂಗಪಟ್ಟಣದ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಹಾಜರಾಗ್ಬಿಟ್ಟಿದ್ರು. ಸ್ವಾಭಿಮಾನಿ ಸಂಸದೆ ಅವರೇ, ನೀವು ಫಂಕ್ಷನ್ಗೆ ಹೋಗ್ತಿರೋದು ತಪ್ಪಲ್ಲ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದ್ರೆ ಮಂಡ್ಯದ ಜನರ ಕಷ್ಟಕ್ಕೂ ಕೂಡ ಬನ್ನಿ, ಸ್ವಲ್ಪ ಮಾತಾಡಿ, ಅವ್ರ ಜೊತೆ ಕುತ್ಕೊಳ್ಳಿ. ಬಹುತೇಕ ವೈಯಕ್ತಿಕ ಕಾರ್ಯಕ್ರಮ ಇದ್ದಾಗಲೇ ಸಂಸದರ ಕ್ಷೇತ್ರ ಪ್ರವಾಸ ಇರುತ್ತೆ. ಕ್ಷೇತ್ರ ಪ್ರವಾಸದ ಹಮ್ಮಿಕೊಂಡ ವೇಳೆಯೂ ಕೂಡ ಖಾಸಗಿ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತೀರಾ. ಸಿಲ್ವರ್ ಜೂಬ್ಲಿ ಫಂಕ್ಷನ್ ಹೋಗಬೇಡಿ ಅಂತ ಯಾರೂ ಹೇಳ್ತಿಲ್ಲ, ಆದ್ರೆ ಸಂಸದರಾಗಿ ಬೇಡ ಮೇಡಮ್. ಟಿಪಿ ಹಾಕಿಸ್ಕೊಂಡು ಬರ್ಬೇಕಾ ನೀವು? ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಟಿಪಿ ಹಾಕೊಂಡು ಬರೋದು ತಪ್ಪಲ್ವಾ? ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ನೀವು ಹೋಗ್ಲೇಬೇಕು, ಆದ್ರೆ ಸಂಸದೆ ಆಗಲ್ಲ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕೆ ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ? ನಿಮ್ಮ ಸುತ್ತಮುತ್ತ ಇರೋರು ನಿಮಗೆ ಹೇಳ್ತಾ ಇಲ್ವಾ ಮಂಡ್ಯದಲ್ಲಿ ಏನಾಗ್ತಾ ಇದೆ, ನೀವು ಯಾವ್ದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ? ಯಾವಾಗ್ಲೂ ನಿಮ್ಮ ಪರವಾಗಿ ಒಂದು ಸೇನೆ ಇರುತ್ತಲ್ವಾ, ಅವ್ರು ಹೇಳ್ತಾ ಇಲ್ವಾ? ಅಥವಾ ನಿಮ್ಮ ಅರಿವಿಗೆ ಬರ್ತಾ ಇಲ್ವಾ? ಅಥವಾ ಗೊತ್ತಿದ್ದು ಮಾತಾಡಬಾರ್ದು ಅಂತನ? ಮಾತ್ಯಾಕಾಡ್ಬೇಕು ಅಂತನ? ಅಥವಾ ಹೆಂಗಿದ್ರು ಮಂಡ್ಯ ಜನ ನನ್ನ ಜೊತೆಗಿರ್ತಾರೆ ಅಂತನ? ಈಗ ಎಲೆಕ್ಷನ್ ಟೈಮ್ ಏನು ಮಾತಾಡೋದೆ ಬೇಡ ಅಂತನ? ಯಾರನ್ನು ಎದುರಾಕೊಳ್ಳೋದು ಬೇಡ ಅಂತಾನೋ? ಅಥವಾ ಟಿಕೆಟ್ ನನಗೆ ಇನ್ನೂ ಫೈನಲ್ ಆಗಿಲ್ಲ, ನಾನು ನಿಂತ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ ಅಂತಾನ? ಯಾಕೆ, ಏನು? ಹತ್ತು ಹಲವು ಪ್ರಶ್ನೆಗಳನ್ನ ಮಂಡ್ಯ ರೈತರು ಕೇಳ್ತಾ ಇದ್ದಾರೆ. ಮಂಡ್ಯ ಜನ ನಿಮ್ಮನ್ನು ಹುಡುಕ್ತಿದ್ದಾರೆ, ಮೇಡಮ್ ಎಲ್ಲಿದ್ದೀರಾ ಅಂತ. ಮಂಡ್ಯಕ್ಕೆ ಬಂದಾಗ್ಲೂ ನಿಮಗೆ ಬೇರೆ ಬೇರೆ ಫಂಕ್ಷನ್ಸ್ಗಳು ಇರುತ್ತೆ, ಆ ಫಂಕ್ಷನ್ಸಿಗೆ ಹೋಗೋದಕ್ಕೆ ಅಂತಲೇ ಮಂಡ್ಯಕ್ಕೆ ಬರ್ತೀರಾ. ಅದನ್ನು ಕ್ಷೇತ್ರ ಪ್ರವಾಸ ಅಂತ ಯಾರು ಹೇಳಲ್ಲ ಮೇಡಮ್. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ಹೋರಾಟಗಾರರಾದಂತ ಸಿ ಕುಮಾರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಸುಮಲತಾ ಅವರ ವಿಚಾರ ಬಂದಾಗ ಎಲೆಕ್ಷನ್ ಟೈಮಲ್ಲಿ ಬಹಳ ಮಾತಾಡಿದ್ರು ಸ್ವಾಭಿಮಾನ ರೈತರ ಪರವಾಗಿರ್ತೀನಿ ಅಂತ. ಈಗ ಎಲೆಕ್ಷನ್ ಅಂತ ಅಂದ್ರೆ ಮತ್ತೆ ಅದೇ ಮಾತುಗಳು ಬರುತ್ತೆ. ಆದ್ರೆ ಮಂಡ್ಯ ಜನರು ಸಮಸ್ಯೆಯಲ್ಲಿದ್ದಾಗ ಅಥವಾ ಸಂಕಷ್ಟದಲ್ಲಿದ್ದಾಗ ಯಾಕೆ ಬರಲ್ಲ ಅನ್ನೋದು ಪ್ರಶ್ನೆ. ಅವರು ನೋಡಿ, ಸಂಸದರಾಗಿ ಅವರ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮರ್ತಿದ್ದಾರೆ. ಅವರಿಗೆ ಸ್ವಾಭಿಮಾನ ಅನ್ನೋ ಪದ ಬಳಸ್ಕೊಂಡಿದ್ದು ಅವ್ರ ಗೆಲ್ಲಿಕ್ಕಾಗಿ, ಅವ್ರ ಅನುಕಂಪದ ಜೊತೆಗೆ ಮಂಡ್ಯ ಸ್ವಾಭಿಮಾನ ಅಂತ. ಆದ್ರೆ ನಿಜವಾಗ್ಲೂ ಅವರು ಮಂಡ್ಯದ ಸ್ವಾಭಿಮಾನ ಮೈಶುಗರ್ನೇ ಮಾರ್ಲಿಕ್ಕೆ ಹೊರಟಿದವರು ಅವರು.
ಅಂದ್ರೆ ಮೈಶುಗರ್ ಕಾರ್ಖಾನೆ ಇತಿಹಾಸ ಹಿನ್ನೆಲೆಯನ್ನೇ ಮರೆತು ಅದನ್ನೇ ಖಾಸಗಿ ಅವರಿಗೆ ಅಡ ಇಡ್ಲಿಕ್ಕೆ ಹೊರಟಿದ್ರು. ಅವಾಗ್ಲೇ ಗೊತ್ತಾಯ್ತು ಅವರು ಸ್ವಾಭಿಮಾನವನ್ನ ಎಷ್ಟು ಮಟ್ಟಕ್ಕೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ. ನಾವು ಅವರು ಸ್ಪರ್ಧೆ ಮಾಡ್ತೀವಿ ಅಂದಾಗ್ಲೇ ನಾವ್ ಹೇಳಿದ್ವಿ ಇವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗ ಕೆಲಸ ಮಾಡಲ್ಲ, ಬದಲಿಗೆ ಅವ್ರಿಗೊಂದು ಸಂಸತ್ ಸದಸ್ಯರಾಗಬೇಕು ಅನ್ನುವ ಪದವಿ ಬೇಕಷ್ಟೇ, ಅದ್ರ ಕೆಲಸ ಬೇಕಾಗಿಲ್ಲ. ಜನರ ಸಮಸ್ಯೆಗೆ ಅವರು ಸ್ಪಂದನೆ ಇಲ್ವೇ ಇಲ್ಲ. ಬಹಳ ಜನರ ರೈತರು ನೋಡಿ, ಬರಗಾಲ ಇದೆ, ನೀರಾವರಿ ಸಮಸ್ಯೆ, ನೀರಿಲ್ಲ, ಬರ ಇದೆ, ಉದ್ಯೋಗ ಇಲ್ಲ, ನಿರುದ್ಯೋಗ ಅಗಾಧವಾಗಿದೆ. ಇವತ್ತು ಎಷ್ಟು ಪ್ರಮಾಣದಲ್ಲಿ ಕಾರ್ಮಿಕರು, ರೈತರು, ಕೂಲಿಕಾರರು ಬೀದಿಗೆ ಬಿದ್ದು ಹೋರಾಟ ಮಾಡ್ತಿದ್ದಾರೆ. ನಾವು ಕಳೆದ ಜನವರಿ 23-25 ಮೂರು ದಿನ ಅವ್ರ ಸಂಸದರ ಕಚೇರಿ ಚಲೋ ಮಾಡಿದೀವಿ. ಅಂಗನವಾಡಿ ಹೆಣ್ಮಕ್ಳು, ಇಡೀ ಜಿಲ್ಲೆಯ 500ಕ್ಕೂ ಹೆಚ್ಚು ಹಳ್ಳಿಗಳಿಂದ ಹೆಣ್ಮಕ್ಳು ಬಂದಿದ್ದಾರೆ, ಬಿಸಿ ಊಟದ ಹೆಣ್ಮಕ್ಳು ಬಂದಿದ್ದಾರೆ. ಅವ್ರ ಕಷ್ಟ ಕೇಳಕ್ಕೆ ಕನಿಷ್ಠ ಇವ್ರ ಪುರ್ಸತೆ ಇರ್ಲಿಲ್ಲ. ಆದ್ರೆ ಅವ್ರ ಬೆಂಬಲಿಗರು ಯಾವ್ದೋ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ರೆ ಅವ್ರು ಎದ್ದು ಬಿದ್ದು ಓಡ್ ಬರ್ತಾರೆ, ಫಂಕ್ಷನ್ಸ್ ಗಳಿಗೆ ಮಾತ್ರ ಹಾಜರಿ ಇರ್ತಾರೆ ಅಂತ. ಆಯ್ತು, ಅಂದ್ರೆ ಸಂಸದರಾಗಿ ಅವ್ರ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ. ಬೆಂಬಲಿಗರು ಹಿಂಬಾಲಕರನ್ನ ಮೆಚ್ಚಿಸುವ ಕೆಲಸ ಮಾತ್ರ ಮಾಡ್ತಿದ್ದಾರೆ. ಇಡೀ ಜಿಲ್ಲೆ ಅಭಿವೃದ್ಧಿಯನ್ನ ಅವರು ಅವರ ಅವಧಿಯಲ್ಲಿ ಕುಂಠಿತಗೊಳಿಸಿದ್ದಾರೆ. ಅವರ ಅಭಿವೃದ್ಧಿ ಅವ್ರು ಏನ್ ಮಾಡಿದ್ದಾರೆ, ಏನ್ ಬಳಕೆ ಮಾಡಿದಾರ? ಜನರಿಗೆ ಕುಡಿಯೋ ನೀರಿನ ಪ್ರಶ್ನೆ ಇದೆ, ಅದನ್ನ ಬಗೆಹರಿಸ್ಲಿಕ್ಕಾಗಿದೆಯಾ? ಅವರಿಗೆ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇದಾರ? ಜನರ ಪ್ರಶ್ನೆಗಳಿಗೆ ಇವರು ಏನಾದ್ರು ಬಂದು ಮನವಿ ತಗೊಂಡು ಅವ್ರನ್ನ ಕಷ್ಟ ಕೇಳ್ತಾ ಇದಾರ? ಇಲ್ಲ. ಯಾವಾಗ ಒಂದಷ್ಟು ಸ್ಟಾರ್ಟಿಂಗು ಆ ಗಣಿಗಾರಿಕೆದ ಅದು ಬಿಟ್ರೆ, ಈಗ ಮೈಶುಗರ್ ವಿಚಾರದಲ್ಲೇ ಅವರು ವಿರುದ್ಧ ಇದ್ರು, ಮಾರಾಟ ಮಾಡ್ಲಿಕ್ಕೆ ನಿಂತಿದ್ರು, 40 ವರ್ಷ ಲೀಸಿಗೆ ಕೊಡ್ಲಿಕ್ಕೆ ನಿಂತಿದ್ರು. ಅಂದ್ರೆ ಅದನ್ನೆಲ್ಲವನ್ನು ತಡೆದು ಹೋರಾಟ ಮಾಡಿ ನಿಲ್ಸಿದ್ವಿ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಬೇಕು ಅಂತ. ಆದ್ರೆ ಇವ್ರು ಪ್ರತಿ ಸಲ ನೋಡಿ, ಕಳಸಲ ಮಳೆ ಬಿದ್ದು ಪ್ರವಾಹ ಬಂದು ಹೋದ ಮೇಲೆ ಎಲ್ಲ ಒಬ್ಬಿಟ್ಟ ಮೇಲೆ ಬಂದು ನೋಡಿದ್ರಷ್ಟೇ. ಆದ್ರೆ ಅವರಾಗಿದ್ದವರು ಸ್ವಇಚ್ಛೆಯಿಂದ ಜನರ ಪ್ರಶ್ನೆಗಳಿಗೆ ಮುಖ ಮಾಡ್ತಾ ಇಲ್ಲ, ಬೆನ್ನು ಮಾಡ್ತಿದ್ದಾರೆ. ಇದು ಸಂಸದರಾಗ್ಲಿಕ್ಕೆ ನಾಲಾಯಕ್ ಅವರು ಯಾಕೆ ಸ್ಪರ್ಧೆ ಮಾಡ್ಬೇಕು? ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಎಲೆಕ್ಷನ್ ಅಂದ್ರೆ ಏನ್ ಅನ್ಕೊಂಡಿದಾರ ಅವರು? ಗೆಲ್ಲೋದು ಗೆದ್ದು ಮರೆ ಆಗೋದಾ? ಅವ್ರೇನ್ ಹೇಳಿದ್ರು, ನಾವಿಲ್ಲೇ ಕಚೇರಿ ತೆರಿತೀವಿ, ನಾವಿಲ್ಲೇ ಮನೆ ಮಾಡ್ತೀವಿ ಅಂತ. ಕಚೇರಿ ತೆರೆದಿದ್ರೆ ಕಚೇರಿಗೆ ಬರಲ್ಲ, ಮನೆ ಮಾಡಿದ್ರ ಅವರು? ಮಂಡ್ಯದಲ್ಲೇ ವಾಸ್ತವ್ಯ ಹೂಡ್ತೀವಿ ಅಂದ್ರು, ಹೂಡಿದ್ರ? ಜನರ ಸಮಸ್ಯೆಗೆ ಸಿಗ್ತೀವಿ ಅಂದ್ರೆ ಸಿಕ್ಕರ? ಇಲ್ಲ, ಬರೀ ದಿಶಾ ಮೀಟಿಂಗ್ ಮಾಡೋದ್ರಿಂದ ನೋಡಿ, ನಿನ್ನೆ ದಿಶಾ ಮೀಟಿಂಗ್ ಕೂಡ ಮಾಡಿಲ್ಲ ಅವರು. ಅವ್ರಿಗೆ ಯಾವ್ದು ಆದ್ಯತೆ ಆಗಾದ್ರೆ? ಅವ್ರ ಜನರ ಸಮಸ್ಯೆ ಅಲ್ವೇ ಅಲ್ಲ ಅವ್ರಿಗೆ? ಹಿಂಬಾಲಕರನ್ನ ಮೆಚ್ಚಿಸ್ಬೇಕು. ಅವ್ರು ಮಾತ್ರ ಓಟ್ ಹಾಕಿದಾರ ಅವ್ರಿಗೆ? ಅವತ್ತು ಜನ ರೈತರು, ಕೂಲಿಕಾರರು, ಮಹಿಳೆಯರು, ಎಲ್ರು, ಇಡೀ ಜಿಲ್ಲೆ ಜನ ಅನುಕಂಪದ ಮೇಲೆ ಸ್ವಾಭಿಮಾನ, ಮಂಡ್ಯ ಸ್ವಾಭಿಮಾನ ಒತ್ತಿ ಮೆರೆದ್ರಲ್ಲ, ಅವ್ರಿಗೆ ಕೊಡ್ತಾ ಇರೋ ಬಹುಮಾನ ಇದೇನಾ? ಓಕೆ, ಇದೆಲ್ಲ ಪ್ರಶ್ನೆನ ನಾವು ಕೂಡ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್, TV5 ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ಸಿ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರಾದಂತಹ ಇಂಡುವಾಳು ಚಂದ್ರಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಸಂಸದೆ ಅವರ ಮೇಲೆ ಬಹಳ ಆರೋಪಗಳು ಬರ್ತಾ ಇದೆ, ಅವರ ವೈಯಕ್ತಿಕ ಕಾರ್ಯಕ್ರಮಗಳು, ಹಿಂಬಾಲಕರ ಕಾರ್ಯಕ್ರಮಗಳು, ಇದೆಲ್ಲದಕ್ಕೂ ಹಾಜರಿ ಇರ್ತಾರೆ, ಆದ್ರೆ ರೈತರ ಸಮಸ್ಯೆ ಅಂತ ಬಂದಾಗ ಮೇಡಮ್ ಬರೋದು ಇಲ್ಲ, ಅದ್ರ ಬಗ್ಗೆ ಮಾತು ಆಡಲ್ಲ ಅಂತ. ನಿಮ್ಗೆ ಯಾವಾಗ ಸಿಕ್ಕಿದ್ರು, ಏನಾದ್ರೂ ಮಾತಾಡಿದ್ರ ಬರ್ತೀನಿ ಬರಲ್ಲ, ಅಥವಾ ಏನಾದ್ರು ರೀಸನ್ಸ್ ಗಳು ಹೇಳಿದ್ದು, ಇದೇನಾರ ಆಗಿತ್ತಾ ಮೇಡಮ್? ನಾವು ಶುಗರ್ ಫ್ಯಾಕ್ಟರಿ ವಿಷಯದಿಂದ ನೋಡ್ತಾನೆ ಇದೀವಿ. ಶುಗರ್ ಫ್ಯಾಕ್ಟರಿ ವಿಷಯನ ಬೇರೆಯವ್ರ ಕೈವಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದನ್ನ ನಾವು ಎರಡ್ ಮೂರ್ ಸಾರಿ ಪ್ರತಿಭಟನೆ ಮಾಡಿ, ಹಲೋ ಹೇಳಿ ಹೇಳಿ ಕೇಳಿಸ್ತಿದೆ, ಮತ್ತೆ 40 ದಿವಸ ಧರಣಿ ಮಾಡಿದೀವಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಹತ್ರ ಧರಣಿ ಮಾಡಿ ಫ್ಯಾಕ್ಟರಿನ ಉಳಿಸ್ಕೊಂಡಿದೀವಿ. ನಾವು ಆ ವಿಷಯದಲ್ಲೂ ತಲೆ ಹಾಕ್ಲಿಲ್ಲ. ರೈತರ ಕಷ್ಟ ನನಗೆ ಗೊತ್ತು, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಫ್ಯಾಕ್ಟರಿನ ಪರಭಾರ ಮಾಡಕ್ ಮಾಡಿದ್ರು, ಅದೊಂದು ವಿಷಯ ಆಯ್ತು. ಮತ್ತೆ ಆರ್ಟಿಕಲ್ಚರ್ ಆಫೀಸರ್ ಏನು ಸಿಟಿ ಮಧ್ಯದಲ್ಲಿದೆ, ಆರ್ಟಿಕಲ್ಚರ್ ಆಫೀಸರ್ ಇದೆಯಲ್ಲ ತೋಟಗಾರಿಕೆ ಇಲಾಖೆ, ಅಲ್ಲಿ 3 ಎಕರೆ ಜಮೀನನ್ನ ನ್ಯಾಯಾಂಗ ಸಂಕೀರ್ಣಕ್ಕೆ ವಶಪಡಿಸಕ್ ಪ್ರಯತ್ನ ಪಟ್ಟಿದ್ರು. ಯಾರು ಅವತ್ತಿನ ತೋಟಗಾರಿಕೆ ಮಂತ್ರಿ ಮುನಿರತ್ನ ಇದಾರಲ್ಲ, ಅವ್ರ ಜೊತೆ ಸೇರ್ಕೊಂಡ್ರು, ಅದನ್ನು ವಿರೋಧ ಮಾಡಿದ್ವಿ, ಅದನ್ನು ಉಳಿಸಿದೀವಿ. ನಾವು ಈ ಮಂಡ್ಯ ಜಿಲ್ಲಾ ರೈತ ರಕ್ಷಣೆ ಬ್ಯಾನರ್ ಕೆಳಗಡೆ ನಾವು ಕೆಲಸ ಮಾಡಿದ್ದೀವಿ. ಮತ್ತೆ ಈಗ ಕಾವೇರಿ ನೀರಿಗೋಸ್ಕರ 152 ದಿವಸ ಚಳವಳಿ ಮಾಡಿದ್ದೀವಿ, ಉಪವಾಸ ಕೂತಿದ್ದೀವಿ 40-50 ದಿವಸ. ಅನ್ನದಾತರು, ದೇಶಕ್ಕೆ ಅನ್ನ ಹಾಕೋರು ಉಪವಾಸ ಕೂತಿದ್ದೀವಿ. ಅದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ, ನೀರಿನ ಬಗ್ಗೆ ಮಾತಾಡಿಲ್ಲ ಇವ್ರು ಎಲ್ಲರೂ. ಈಗ ಬೆಳೆ ಇಲ್ಲ ರೈತಂಗೆ, ಈಗ ಮೂರನೇ ಬೆಳೆ ಕೈ ಕೊಡ್ತಾ ಇದೆ ರೈತರಿಗೆ ನೀರಿಲ್ದೇನೆ.
ಅದ್ರ ಬಗ್ಗೆ ಚಕಾರ ಇಲ್ಲ. ಇದ್ದಾಗ ಯಾವ್ದೋ ಖಾಸಗಿ ಇದು ಸಿನಿಮಾದವ್ರು ಇದಕ್ಕೆಲ್ಲ ಹೋಗ್ಲಿ, ಅದು ಅವ್ರ ಪರ್ತನಲ್ಲ. ಆದ್ರೆ ಅದ್ ತಕ್ಕಂತ ರೈತರ ಪರವಾಗಿ ಗೆದ್ದು ಅವತ್ತು ರೈತರ ಪರವಾಗಿ ಇರ್ಬೇಕು ತಾನೇ ಇವರು. ಆಮೇಲೆ ಯಾವ್ದೋ ಜಿಲ್ಲಾ ಪಂಚಾಯತಿ ಇದ್ರಲ್ಲಿ ಮೀಟಿಂಗ್ ಕರೆದು ಅದನ್ನ ಮುಂದೂಡಿದಾರೆ. ಅದಕ್ಕೆ ಅದು ಇಂಪಾರ್ಟೆಂಟ್ ತಾನೆ, ಮೀಟಿಂಗ್ ಇಂಪಾರ್ಟೆಂಟ್ ಇದೆ ರೈತರಿಗೆ ಸಂಬಂಧಪಟ್ಟಿದ್ದು. ಯಾವ್ದೋ ಕಾಮಗಾರಿಗಳಿಗೆ ಇವ್ರಿಗೆ ಯಾವ್ದೋ ಬೆಳ್ಳಿ ಹಬ್ಬ ಇದು ಮುಖ್ಯ ಆಯ್ತಾ? ಇದು ನಮ್ದು ಆಕ್ರೋಶ ಇದೆ ಮೇಡಮ್, ಇದನ್ನೆಲ್ಲ ಖಂಡಿಸ್ತೀವಿ ನಾವು. ಅವ್ರು ಅತ್ಯಂತ ಹೆಚ್ಚಿಗೆ ಮತ ಕೊಟ್ಟು ಗೆಲ್ಸಿದ್ರು ಅವತ್ತು ಮಂಡ್ಯದ ಸ್ವಾಭಿಮಾನ ಅಂತ, ಅದನ್ನ ಉಳಿಸ್ಕೊಳ್ಳಿಲ್ಲ ಅವರು. ಓಕೆ ಓಕೆ, ಥ್ಯಾಂಕ್ ಯು ಟಿವಿ5 ಜೊತೆಗೆ ಮಾತನಾಡಿದ್ದಕ್ಕೆ.